ಎಜೆ ನ್ಯೂಸ್ಗೆ ಸ್ವಾಗತ. ಜಗದ್ಗುರು ಶ್ರೀಮಾನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಋಷಿಕೇಶ ತೀರ್ಥಪೀಠ ಶ್ರೀ ಪಲಿಮಾರು ಮಠ ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾತೀರ್ಥ ಶ್ರೀಪಾದರ 17ನೇ ಶ್ರೀಮದ್ ಬ್ರಹ್ಮಸೂತ್ರ ಅನುವ್ಯಾಖ್ಯಾನ ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವ 31 ಮೇ ಮತ್ತು 1 ಮತ್ತು 2 ಜೂನ್ 24ರಂದು ಶ್ರೀ ಚೆನ್ನಕೇಶವ ಸನ್ನಿಧಿ ಬೇಲೂರಲ್ಲಿ ನಡೀತಾ ಇದೆ. ಇದರ ಅಂಗವಾಗಿ ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಸಂಸ್ಥಾನ ಪೂಜೆ, 9 ಗಂಟೆಗೆ ಜ್ಞಾನ ಸತ್ರ ಉದ್ಘಾಟನೆ. ಇದನ್ನ ಶ್ರೀ ಶ್ರೀ ಸುಬುಂದೇಂದ್ರ ತೀರ್ಥ ಶ್ರೀಪಾದರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಮಂತ್ರಾಲಯ ಇವರು ನೆರವೇರಿಸಿಕೊಟ್ಟಿದ್ದಾರೆ. 9:30 ಗಂಟೆಗೆ ವಾಕ್ಯಾರ್ಥ ಗೋಷ್ಠಿ, ವಿಷಯ ಜಿಜ್ಞಾಸ ಶಬ್ದೇನ ಜ್ಞಾನಿ ಚಾಂತರಣೀತ ವಿಚಾರ ಲಕ್ಷಿತೆ. ಇದರ ನಿರ್ವಾಹಕ ಅಧ್ಯಕ್ಷತೆಯನ್ನ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತ ಮಹೋಪಾಧ್ಯಾಯ ವಿ ರಾಜಯ್ಯಸಗಿರಿ ಆಚಾರ್ಯ ರಾಘವೇಂದ್ರ ಸ್ವಾಮಿಗಳ ಮಠ ಮಂತ್ರಾಲಯ ಇವರು ನಡೆಸಿಕೊಟ್ಟಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಭಕ್ತರ ದಂಡು ಶ್ರೀ ವೈಷ್ಣವ ಗೋಷ್ಠಿಯಲ್ಲಿ ನಡೆದ ಪೂಜೆಗೆ ಹರಿದು ಬಂದಿತು. ಮಂತ್ರಾಲಯದ ಸುಬುಂದೇಂದ್ರ ತೀರ್ಥ ಶ್ರೀಪಾದರು ಬೇಲೂರಿನ ಶಾಸಕರು ಆದ ಎಚ್ ಕೆ ಸುರೇಶ್ ಅವರ ಮನೆಯಲ್ಲಿಯೇ ತಂಗಿದ್ದು ಈ ದಿನ ಮಧ್ಯಾಹ್ನ ಭಕ್ತಾದಿಗಳಿಗೆಲ್ಲ ಫಲಮಂತ್ರ ಪುಷ್ಪಾಕ್ಷತೆ ವಿತರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಪೂಜ್ಯರು, ಬೇಲೂರು ವಿಶ್ವವಿಖ್ಯಾತ ಸ್ಥಳವಾದರೂ ಕೂಡ ಪ್ರಗತಿಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿತು. ನಮ್ಮ ಶಾಸಕರು ಕೂಡ ಮನಸ್ಸು ಮಾಡಿ ಬೇಲೂರನ್ನ ಪ್ರಗತಿಯತ್ತ ಕೊಂಡೊಯ್ಯಲು ಶ್ರಮಿಸಿಕೊಂಡು ತಿಳಿಸಿದ್ರು. ಅದಲ್ಲದೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಜಾಗವು ಬೇಲೂರಿನಲ್ಲಿ ಇದ್ದು ಅಲ್ಲಿ ಬರುವ ಪ್ರವಾಸಿಗರಿಗೆ ಮತ್ತು ಭಕ್ತಾದಿಗಳಿಗೆ ತಂಗಲು ಹಾಗೂ ದಿನವೂ ಅನ್ನದಾಸೋಹ ನಡೆಯುವ ವ್ಯವಸ್ಥೆಯೂ ಆಗ್ಬೇಕು ಅಂತ ನಮ್ಮ ಅಭಿಲಾಷೆಯಾಗಿದ್ದು ಅದನ್ನ ಈಡೇರಿಸುವಲ್ಲಿ ಎಲ್ಲರ ಸಹಕಾರ ಅತ್ಯಗತ್ಯ ಎಂದರು. ಸದ್ಯದಲ್ಲಿಯೇ ಅದರತ್ತ ಕಾರ್ಯೋನ್ಮುಖರಾಗುವುದಾಗಿ ತಿಳಿಸಿದ್ರು. ಪಲಿಮಾರು ಮಠದ ಶ್ರೀಗಳು ಸಂಕಲ್ಪ ಮಾಡಿ ಇಲ್ಲಿ ನೆರವೇರಿಸುತ್ತಿರುವ ಕಾರ್ಯಕ್ರಮ ಅತಿ ದೊಡ್ಡ ಕಾರ್ಯಕ್ರಮವಾಗಿದ್ದು ಬಹಳ ಅಚ್ಚುಕಟ್ಟಾಗಿ ಎಲ್ಲ ಸಿದ್ಧತೆಯನ್ನ ಮಾಡಿರುವುದಾಗಿ ಹೇಳಿದ್ದಾರೆ. ಎಲ್ಲರಿಗೂ ಆಶೀರ್ವಚನ ನೀಡಿ ಭಕ್ತರಿಗೆಲ್ಲ ಫಲ ಮಂತ್ರಾಕ್ಷತೆ ವಿತರಿಸಿ ನಂತರ ಪ್ರಯಾಣ ಬೆಳೆಸಿದ್ರು. ಇದೇ ವೇಳೆ ವಿವಿಧ ಮಠದ ಪೂಜಾರಿಗಳು, ಶಾಸಕ ಎಚ್ ಕೆ ಸುರೇಶ್, ಬೇಲೂರು ರಾಘವೇಂದ್ರ ಮಠದ ಸುಧೀಂದ್ರ, ಚನ್ನರಾಯಪಟ್ಟಣ ರಾಘವೇಂದ್ರ ಮಠದ ಪ್ರಕಾಶ, ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಸ್ವಾತಿ ಭಾರದ್ವಾಜ, ಶ್ರೀ ಚೆನ್ನಕೇಶವ ದೇಗುಲದ ಪ್ರಧಾನ ಅರ್ಚಕರು ಆದ ಶ್ರೀನಿವಾಸ ಭಟ್ಟರ್ ಹಾಗೂ ನರಸಿಂಹಯ್ಯ ಭಟ್ ಇತರರು ಹಾಜರಿದ್ರು. ಇದಕ್ಕೂ ಮೊದಲು ಪರಮ ಪೂಜ್ಯ ಸ್ವಾಮೀಜಿಗಳು ಶ್ರೀ ಚೆನ್ನಕೇಶವ ಸ್ವಾಮೀಜಿ ದೇವಾಲಯಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿ ನಂತರ ಬಂದಂತಹ ಎಲ್ಲ ಭಕ್ತರಿಗೆ ಮಂತ್ರಾಕ್ಷತೆ ವಿತರಿಸಿದ್ರು. ನಂತರ ಬೇವಿನ ಹಸಿವಿನ ನ್ಯಾಯಾಧೀಶರ ಮನೆಗೆ ಭೇಟಿ ಕೊಟ್ಟು ಪೂಜ್ಯರು ಆಶೀರ್ವಚನ ನೀಡಿದ್ದಾರೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.